ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ರಮೇಶ್ ಮಾತಾಡಿದ್ದಾರೆ, ನಾನೀಗ ಏಕಾಂಗಿ, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೇ ನಾನಿದ್ದೀನಿ, ನಾನು ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತ ಈಗ ಹೇಳಲ್ಲ ಅಂತ ಕೃಷ್ಣ ನಿವಾಸದ ಬಳಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಲೂ ಅವರು ಅದೇ ಮಾತನ್ನ ಹೇಳ್ತಿರೋದು, ನಾನು ಸದ್ಯಕ್ಕೆ ಏಕಾಂಗಿ, ಕಾಂಗ್ರೆಸ್ ಪಕ್ಷದಲ್ಲೇ ಸದ್ಯಕ್ಕಿದ್ದೀನಿ, ಆದ್ರೆ ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತ ಈಗ ಹೇಳಕ್ಕಾಗಲ್ಲ ಅಂತ ಪದೇ ಪದೇ ಇದೇ ಡೈಲಾಗ್ ರಮೇಶ್ ಬಾಯಿಂದ ಬರ್ತಾ ಇರೋದು. ಇವತ್ತು ಕೂಡ ಅದೇ ಡೈಲಾಗ್ ರಿಪೀಟ್ ಮಾಡಿದಾರಷ್ಟೇ. ಸೊ ನಮ್ದು ಒಂದು ಟೀಮ್ ಇದೆ, ಅದೆಲ್ಲ ಈಗ ಹೇಳೋಕೆ ಆಗೋದಿಲ್ಲ, ಎಷ್ಟು ಜನ ರಾಜೀನಾಮೆ ಕೊಡ್ತೀವಿ ಅಂತ ಲೆಕ್ಕ ಹೇಳೋದಕ್ಕೆ ಆಗಲ್ಲ ಈಗ ಅಂತ ಹೇಳಿದ್ದಾರೆ. ಸ್ಟಿಂಗ್ ಆಪರೇಷನ್ ಬಗ್ಗೆ ನೀವ್ ಹೇಳ್ತೀರಾ, ನಾನು ಹಾಗೇನೆ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಏಕಾಂಗಿ, ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದಲ್ಲಿ ನಾನು ಇರೋದು, ನಾನು ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತ ಈಗ ಹೇಳಲ್ಲ, ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂತಾನು ನಾನು ಹೇಳಲ್ಲ ಈಗ ಅಂತ ಮತ್ತೊಮ್ಮೆ ಹಳೆ ಡೈಲಾಗ್ನೇ ರಿಪೀಟ್ ಮಾಡಿದ್ದಾರೆ. ಕೃಷ್ಣ ಅವರು ನಮ್ಮ ಎಮ್ ಎಲ್ ಎ ಮಾಡಿದ್ರು 99ರಲ್ಲಿ, ಅದು ಯಾವುದೇ ಪಕ್ಷದ ನಮ್ಮ ಲೀಡರು, ಅದಕ್ಕೆ ಬೇಳೆ ಅರ್ಥ ಕಲಿಸ್ಬೇಡಿ, ನಮಗೇನು ಆಪರೇಷನ್ ಕಮಲ್ಗೆ ಸಂಬಂಧ ಇಲ್ಲ, ಇಡೀ ಬಂದು ಬರೋದು ಗೊತ್ತಿಲ್ಲ, ನಾವು ಬಂದದ್ದು ಎಸ್ ಎಂ ಕೃಷ್ಣ ಅವರು ಆರೋಗ್ಯ ವಿಚಾರ ಮಾಡಲಿಕ್ಕೆ, ಅದು ಬಿಟ್ಟು ನನಗೆ ಗೊತ್ತಿಲ್ಲ. ಕೊಡು ಮೀಡಿಯಾದವ್ರಿಗೆ ಮುಖಾಂತರ ಕೊಡೋ ಜೊತೆ ನಮ್ಮ ಹಿತೈಷಿ ಉಪಯೋಗ ಮಾಡಿ ಕೊಡ್ತೀವಿ, ಅದು ಹೇಳೋದಿಲ್ಲ, ನಾ ಹೇಳೋದು ಇನ್ನೊಂದು ಒಂದು ವರ್ಷ ಬಿಟ್ಟು ಕೊಡ್ತೀನಿ ಅಂದ್ರೆ ನಾ ಅಲ್ಲ, ನಾವೇನು ಹೇಳಂಗಿಲ್ಲ, ನಮ್ಮ ಟೀಮ್ ಇದೆ, ನಾ ಒಬ್ಬನೇ ಇಲ್ಲ, ಅಲೋನ್ ಇಲ್ಲ, ಒಬ್ಬನೇ ಡಿಸಿಷನ್ ಎಲ್ಲ ಕೂಡ ಮಾಡಬೇಕು. ದಯವಿಟ್ಟು ಇದನ್ನ ಈ ಎಸ್ ಎಂ ಅದನ್ನ ಹೇಳಕ್ಕಾಗಲ್ಲ. ನೋಡ್ರಿ, ಈಗ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಬಂದದ್ದು, ಅವ್ರ ಆರೋಗ್ಯ ವಿಚಾರ ಮಾಡಲಿಕ್ಕೆ, ಇದಕ್ಕೇನು ರಾಜಕೀಯವಾಗಿ ಏನೆಲ್ಲ ಸಂಬಂಧ ಇಲ್ಲ. ನನಗೆ ಗೊತ್ತಿಲ್ಲ, ನನಗೆ ಈ ವಿಷಯ ಗೊತ್ತಿಲ್ಲ. ನಾನು ಈಗ ನಮ್ಗೆ ಏಕಾಂಗತೆ ಹೇಳಿ, ಸುಮ್ಮನೆ ಯಾಕೆ ಕನ್ಫ್ಯೂಸ್ ಮಾಡಿದ್ರೆ ಏಕಾಂಗಿ ಪಣ ಇಲ್ಲ, ನಾ ಅದನ್ನ ಹೇಗೆ ಈ ಸಂದರ್ಭ ಹೇಳಕ್ಕೆ ಬಂದೆ. ಎಸ್ ಎಂ ಕೃಷ್ಣ ಅವರು ನನ್ನ ರಾಜಕೀಯ ಗುರುಗಳು, ನನ್ನ ಹಿತೈಷಿಗಳು, ನನಗೆ ತಂದೆ ಸಮಾನ. ನನ್ನ ಭೇಟಿ ಇವತ್ತು ವೈಯಕ್ತಿಕವಾದಂಥ ಭೇಟಿ ಇದು. ಆಗಿಂದಾಗೆ ನಾನು ತಿಂಗಳಲ್ಲಿ ಒಂದು ಸಲ ಬರೋದು ಸೌಜನ್ಯದ ಭೇಟಿಯಾಗಿದೆ. ಆ ಸೌಜನ್ಯದ ಭೇಟಿ ನಾನು ಮತ್ತು ನಮ್ಮ ರಮೇಶ್ ಅವರು ನಮ್ಮ ಮನೆಗೆ ಬಂದಿದ್ದರು. ಸೊ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಬರ್ತೀರಾ ಅಂದರೆ ಬರ್ತೀನಿ ಅಂದರು. ಅವ್ರನ್ನೂ ಕರ್ಕೊಂಡು ಭೇಟಿ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ನಾವಿದ್ದಂಥ ವೇಳೆಯಲ್ಲೇ ಸನ್ಮಾನ್ಯ ಯಡಿಯೂರಪ್ಪನವರು ಬಂದಿದ್ದರು, ಅದು ಆಕಸ್ಮಿಕ, ನಮಗೇನು ಗೊತ್ತಿರಲಿಲ್ಲ. ಅದು ಅವರ ಭೇಟಿ ನನಗೆ ಅನಿರೀಕ್ಷಿತ ಆಗಿತ್ತು. ಆದರೆ ನಾನು ಬಂದಿದ್ದು ನಮ್ಮ ನಾಯಕರನ್ನು ಭೇಟಿ ಮಾಡ್ಕೊಂಡು ಹೋಗಿದ್ದರು. ಅವರು ಯಾವ ಪಕ್ಷದ ನಾಯಕರು ಅನ್ನೋದಕ್ಕಿಂತ ಅವರು ಒಬ್ಬ ಆದರ್ಶದ ವ್ಯಕ್ತಿತ್ವ ಇರ್ತಕ್ಕಂಥವರು. ಅವರ ಒಂದು ಆದರ್ಶದಲ್ಲೇ ನಾನಿವತ್ತು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಅವ್ರು ಯಾವುದೇ ಪಕ್ಷದಲ್ಲಿರಲಿ ಅವರು ನನ್ನ ನಾಯಕ. ಅವರು ಎಸ್ ಎಂ ಕೃಷ್ಣ ಅವರ ಅಭಿಮಾನಿಗಳು, ಅದಕ್ಕೋಸ್ಕರ ಎಸ್ ಎಂ ಕೃಷ್ಣನ ಭೇಟಿ ಮಾಡಿದ್ದಾರೆ. ಸುಮಲತಾ ಅವರು ಬಂದಿದ್ದಾರೆ, ಅವರು ಇಂಡಿಪೆಂಡೆಂಟು, ಅಂದರೆ ಕ್ವೈನ್ ಸೈಡ್ ಆಗಿದೆ ಅಷ್ಟೇ. ಇವತ್ತು ಕ್ವೈನ್ ಸೈಡ್ ಆಗಿರೋದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕೀಯದ ಚಟುವಟಿಕೆ ಇಲ್ಲ. ನನಗೂ ನೋಡಿ, ನನಗೂ ರಮೇಶ್ ಜಾರಕಿಹೊಳಿಗೂ ನನಗೆ ಫ್ರೆಂಡ್ಶಿಪ್ಪೇ ಇಲ್ಲ, ನಾನು ಅವ್ರ ಜೊತೆ ಮಾತಾಡೇ ಇಲ್ಲ. ಸುಧಾಕರ್ ಜೊತೆನೂ ಕೂಡ ನನಗೇನು ಫ್ರೆಂಡ್ಶಿಪ್ ಇಲ್ಲ. ಈಗ ನೋಡಿ, ಎಸ್ ಎಂ ಕೃಷ್ಣ ಅವ್ರ ಮನೆ ಇದು ರಾಜಕೀಯದ ಏನು ತಾಣ ಅಲ್ಲ, ಇದು ಅವರ ಅಭಿಮಾನದಿಂದ ಬಂದಿರುವಂಥದ್ದು. ಅದು ಕೊಯಿನ್ ಸೈಡ್ ಆಗಿದೆ. ನಾವು ನಿನ್ನೆ ಅವ್ರಿಗೆ 11:00 ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಅವರು ಇಲ್ಲ ನಾ 12:00 ಬನ್ನಿ ಅಂತ ಹೇಳಿದ್ರು. ಸುಮಲತಾ ಅವ್ರಿಗೆ 11:00 ಕೊಟ್ಟಿದ್ರು, ಅವ್ರು 11:00 ಬರಲಿಲ್ಲ, ಲೇಟಾಗಿ ಬಂದರು ಯಡಿಯೂರಪ್ಪ. ಅಷ್ಟಕ್ಕೋಸ್ಕರ ಎಲ್ಲ ಕೊಯಿನ್. ಸೊ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಮೇಶ್ ರೇಜಂಬೂರ್. ರಮೇಶ್ ರೇಜಂಬೂರ್, ಇವತ್ತಿನ ರಾಜಕೀಯ ಬೆಳವಣಿಗೆಗಳಿಗೆ ಕೇಂದ್ರ ಬಿಂದು ಅಂದ್ರೆ ಅದು ಎಸ್ ಎಂ ಕೃಷ್ಣ ಅವರ ಮನೆ. ಬಟ್ ಇವರೆಲ್ಲ ಹೇಳ್ತಿದ್ದಾರೆ ಇದೊಂದು ಜಸ್ಟ್ ಕೋ ಇನ್ಸಿಡೆನ್ಸ್ ಅಷ್ಟೇ, ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ಭೇಟಿ ಮಾಡಿದಂತ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಒಳಗಡೆ ಏನೆಲ್ಲ ಆಪರೇಷನ್ ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ಏನೆಲ್ಲ ಇನ್ಸೈಡ್ ಮಾಹಿತಿ ಸಿಕ್ಕಿದೆ ರಮೇಶ್? ಶರ್ಮಿತಾ ಶೆಟ್ಟಿ, ಇಲ್ಲಿ ಕಾಕತಾಳಿ ಅಂತ ಅವರು ಏನೇ ಹೇಳಿದರೂ ಕೂಡ ಅದನ್ನ ನಂಬುವಂತ ಸ್ಥಿತಿಯಲ್ಲಿ ಜನರಲ್ಲಿಲ್ಲ. ಯಾಕೆಂದ್ರೆ ಒಂದು ಕಡೆಗೆ ಬೆಳಿಗ್ಗೆ ಯಡಿಯೂರಪ್ಪನವರು ಮತ್ತೆ ರಮೇಶ್ ಜಾರಕಿಹೊಳಿ ಒಂದು ಏನು ಯಾರಿಗೂ ತಿಳಿಯದಂತೆ ತಮ್ಮ ಗನ್ಮೆನ್ಗಳನ್ನು ಕೂಡ ಬಿಟ್ಟು ಹೋಗಿ ಏಕಾಂತದಿಂದ ಅವರು ಇಬ್ರು ಕೂಡ ಭೇಟಿ ಮಾಡ್ತಾರೆ, ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ ಸಾಕಷ್ಟು ಹೊತ್ತು. ಆ ನಂತರ ನೀವು ಯಡಿಯೂರಪ್ಪನವರು ನೇರವಾಗಿ ನೀವು ಎಸ್ ಎಂ ಕೃಷ್ಣ ಅವರ ಮನೆಗೆ ತೆರಳಿ ನಾವು ಅಲ್ಲಿಗೆ ಬರ್ತೀವಿ ಅನ್ನೋಂಥ ಸೂಚನೆಯನ್ನು ಕೊಟ್ಟು ಅಲ್ಲಿ ಸುಧಾಕರ್ ಮತ್ತೆ ಏನು ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ತೆರಳಿ
ಬರ್ತಾರೆ. ಅದಾಗೆ ಸ್ವಲ್ಪ ಹೊತ್ತಿಗೆ ಏನು ಸುಮಲತಾ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ಬರ್ತಾರೆ. ಯಡಿಯೂರಪ್ಪನವರ ನಿವಾಸದಿಂದ ಆರ್ ಅಶೋಕ್ಗಾಗಿನೇ ಗೋವಿಂದ ಕಾರಜೋಳ ಮತ್ತೆ ಸುಮಲತಾ ಯಡಿಯೂರಪ್ಪ ಎಲ್ಲರೂ ಕೂಡ ಒಟ್ಟುಗೂಡಿ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ತೆರಳುತ್ತಾರೆ. ಆದ್ರೆ ಇವತ್ತೇ ಎಲ್ಲರೂ ಕೂಡ ಯಾಕೆ ಹೋಗ್ಬೇಕಿತ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಯಾಕೆಂದ್ರೆ ಇವೆಲ್ಲವೂ ಕೂಡ ಒಂದು ರೀತಿ ತೆರೆಮರೆಯಲ್ಲಿ ನಡೀತಾ ಇರುವಂತಹ ಪ್ಲಾನ್. ಆದ್ರೆ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಒಂದು ಮಾತನ್ನ ನೀವು ಗಮನಿಸಬಹುದು. ಹಿಂದೆ ಹೇಳಿರ್ತಕ್ಕಂಥ ಮಾತನ್ನೇ ಅವರು ಉಲ್ಲೇಖ ಮಾಡಿದ್ರು ಕೂಡ ಕೊನೆಯಲ್ಲಿ ಒಂದು ಮಾತನ್ನ ಹೇಳಿದ್ದು, ನೀವೇನಾದರೂ ಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಬಾಯಿ ಬಿಡ್ತೀರಾ ಅಥವಾ ಹೇಳ್ತೀರಾ ನಾನು ಹಾಗೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಅದರ ಸೂಕ್ಷ್ಮತೆಯನ್ನು ಗಮನಿಸಿದರೆ ಇಲ್ಲಿ ಎಲ್ಲವೂ ಕೂಡ ಸ್ಟಿಂಗ್ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕೆ ಇವತ್ತು ಬೆಳಗ್ಗೆಯಿಂದ ಕೂಡ ಮಾಧ್ಯಮಗಳನ್ನು ಕೂಡ ದೂರ ಇಟ್ಟು ಏನು ಮಾಡಬಹುದು ಮುಂದೆ ಬಿಜೆಪಿ ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಇವತ್ತಿಂದ ಲೆಕ್ಕಾಚಾರ ಹಾಕುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿರುವಂಥದ್ದು. ಯಾಕೆ ಅದಕ್ಕೇನೆ ಕಾರಣ ಏನಂತಂದ್ರೆ, ಎರಡು ದಿನಗಳ ಕಾಲ ಮೈತ್ರಿ ನಾಯಕರಿಗೆ ಕಾಲಾವಕಾಶವನ್ನು ಕೊಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ರು, ಅದು ಕೊಟ್ಟಾಯ್ತು. ಆದ್ರೆ ಇನ್ನೂ ಕೂಡ ಅವರು ಅಧಿಕಾರವನ್ನು ಬಿಟ್ಟುಕೊಡುವಂತ ಯಾವುದೇ ರೀತಿ ತೀರ್ಮಾನವನ್ನು ಮಾಡಲಿಲ್ಲ. ಸೊ ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈಗ ಆಪರೇಷನ್ ಮಾಡುವಂತಹ ಸ್ಥಿತಿ ಈಗ ಬಿಜೆಪಿಗೆ ಬಂದಿರತಕ್ಕಂಥದ್ದು. ಆದ್ರೆ ಬಿಜೆಪಿಯ ಸಂಪರ್ಕದಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಸಂಪರ್ಕದಲ್ಲಿದ್ದಾರೆ ಯಡಿಯೂರಪ್ಪನವರ ಜೊತೆಯಲ್ಲಿ ಅನ್ನುವಂಥದ್ದು ಹೊರಬಿದ್ದಂತಹ ಹಿನ್ನೆಲೆಯಲ್ಲಿ ಸೊ ಅಲ್ಲಿರ್ತಕ್ಕಂಥ ಶಾಸಕರನ್ನ ಯಾರು ನಮಗೆ ಸೂಕ್ತ ಮತ್ತೆ ಪಕ್ಷದಲ್ಲಿ ಅವರಿಗೂ ಕೊನೆಯವರೆಗೂ ಉಳಿಬಲ್ಲರು, ಯಾಕೆಂದ್ರೆ ಈಗಾಗಲೇ ರಾಮನಗರದಲ್ಲಿ ಒಂದು ಸಾರಿ ಪೆಟ್ಟುತ್ತಿದ್ದಂಥ ಬಿಜೆಪಿ ಆ ರೀತಿಯ ಮತ್ತೆ ಯಾವುದೇ ಕಾರಣಕ್ಕೂ ಅವಾಂತರಗಳಾಗಬಾರದು, ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮರ್ಯಾದೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಆ ರೀತಿ ಆದ್ರೆ. ಸೊ ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರುವಂತಹ ಬಿಜೆಪಿ ಇವತ್ತು ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಎಲ್ಲರೂ ಕೂಡ ಒಟ್ಟುಗೂಡಿ ಒಂದು ರೀತಿ ಅಬ್ಸರ್ವ್ ಮಾಡಬಹುದು. ಎಸ್ ಎಂ ಕೃಷ್ಣ ಅವರು ಹೇಳಿ ಕೇಳಿ ಕಾಂಗ್ರೆಸ್ ನಲ್ಲಿ ಒಂದು ವರ್ಚಸ್ಸನ್ನ ಇಟ್ಕೊಂಡಿದ್ದವರು, ಈಗ ಪಕ್ಷ ಚೇಂಜ್ ಮಾಡಿದ್ರು ಕೂಡ ಒಂದು ಅನುಭವ, ರಾಜಕೀಯದ ಅನುಭವ ಸಾಕಷ್ಟಿದೆ, ಸಾಕಷ್ಟು ನಾಯಕರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಸಿದ್ದಾರೆ ಅವರು. ಈಗ ಬಿಜೆಪಿ ಅವರೇ ಇವರನ್ನ ಮಾತಾಡಿಸಬೇಕು ಅಂತ ಕಾಂಗ್ರೆಸ್ ಅವರ ಕರೆಸಿದ್ದಾರೆ ಅತೃಪ್ತರನ್ನ, ಅಥವಾ ಕೃಷ್ಣ ಅವರನ್ನ ಭೇಟಿ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರೇ ಬಂದಿರೋದ? ಶರ್ಮಿತಾ ಶೆಟ್ಟಿ, ಈಗಾಗಲೇ ಸುಧಾಕರ್ ಮತ್ತೆ ಏನು ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ಹೇಳಿರುವಂತದ್ದು, ಎಸ್ ಎಂ ಕೃಷ್ಣ ನನ್ನ ರಾಜಕೀಯ ಗುರುಗಳು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದು ಒಂದು ರೀತಿ ಆದ್ರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ 20 ಜನ ಶಾಸಕರಿಗೂ ಹೆಚ್ಚು ಶಾಸಕರು ಈಗ ಯಡಿಯೂರಪ್ಪನವರ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಯಾರು ಸೂಕ್ತ ಅನ್ನುವಂಥದ್ದು ಆಯ್ಕೆಯನ್ನ ಅಥವಾ ಅವರೊಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಎಸ್ ಎಂ ಕೃಷ್ಣ ಅವರಿಂದ ಯಡಿಯೂರಪ್ಪನವರು ಮಾಡಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಕೃಷ್ಣ ಅವರ ಮನೆಗೆ ತೆರಳಿ ಈ ಇರುವಂತಹ ಶಾಸಕರಲ್ಲಿ ಯಾರನ್ನು ನಾವು ಪಿಕ್ ಮಾಡಬಹುದು, ಯಾಕೆಂದ್ರೆ ಬಿಜೆಪಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ಕೇವಲ 10 ಜನ ಶಾಸಕರು ಮಾತ್ರ. ಆ ರೀತಿಯ ಒಂದು ವಾತಾವರಣ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು ಮತ್ತಷ್ಟು ಗೊಂದಲ ಸೃಷ್ಟಿಯಾಗಲಿಕ್ಕೆ ಅವಕಾಶ ನೀಡದಂತೆ ಇಲ್ಲಿ ಬೇಕಾದಂತಹ ಏನು 10 ಜನ ಶಾಸಕರು ಇದ್ದಾರೆ ಅವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಆ ಕಾರಣಕ್ಕಾಗಿ ಕೃಷ್ಣ ಅವರು, ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಂಥವರು ಮತ್ತು ಅವರ ಜೊತೆಯಲ್ಲಿ ಸಾಕಷ್ಟು ಜನ ಸಂಪರ್ಕದಲ್ಲಿ ಕೂಡ ಇದ್ದಾರೆ, ಹಾಗಾಗಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಜೊತೆಯಲ್ಲಿ ಸುಮಾರು 8 ಜನ ಶಾಸಕರು ಇದ್ದಾರೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಉಳಿದಂತೆ ಯಾರ್ಯಾರನ್ನ ಆಯ್ಕೆ ಮಾಡಿಕೊಳ್ಬೇಕು, ಯಾಕೆಂದ್ರೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡಬಾರದು. ಸೊ ಆ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪ ಇರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಸಂಪೂರ್ಣವಾದಂತಹ ಚರ್ಚೆ ಆಗಿರುವಂತದ್ದು. ಆದ್ರೆ ಎಸ್ ಎಂ ಕೃಷ್ಣ ಅವರು ಸಂಪೂರ್ಣವಾಗಿ ಅವರನ್ನೆಲ್ಲ ತಳೆದು ತೂಗಿ ನಾನು ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆನಂತರ ವಾಪಸ್ ಬಂದಿರುವಂತದ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ರಮೇಶ್ ರೇಜಂಬರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.